ಇರೋದೊಂದು ಭೂಮಿ, ಮಲಿನಗೊಳಿಸದಿರಿ ಸ್ವಾಮಿ. ಇವತ್ತು ವಿಶ್ವ ಜಲ ದಿನ, ಆದರೆ ಖುಷಿ ಪಡೋ ಸ್ಥಿತಿಲಿ ನಮ್ಮ ರೈತ ಬಾಂಧವರಿಲ್ಲ. ಕಾರಣ, ಮಳೆ ನೀರು, ಕಾಲುವೆ, ಬಾವಿ, ಬೋರ್ವೆಲ್ ನೀರುಗಳನ್ನು ಆಧಾರವಾಗಿಟ್ಕೊಂಡು ವ್ಯವಸಾಯ ಮಾಡೋ ರೈತರು ಮಳೆರಾಯನ ಹಾರ್ಭಟವಿಲ್ಲದೆ, ಬೋರ್ವೆಲ್ಗಳಲ್ಲಿ ನೀರು ತೊಟ್ಟಿಕ್ಕದೆ, ಕಾಲುವೆಗಳಲ್ಲಿ ನೀರು ಹರಿಯದೆ, ಹೀಗೆ ಒಂದಲ್ಲ ಒಂದು ಕಾರಣದಿಂದ ಕೋಟ್ಯಾಂತರ ರೈತರು ಈಗ ಬೆಳೆ ತೆಗೆಯಲು ಸಾಧ್ಯವಾಗದೆ ಕೈಚೆಲ್ಲಿ ಕೂತಿದ್ದಾರೆ. ಈ ಒಂದು ಪರಿಸ್ಥಿತಿಗೆ ಒಂದು ರೀತಿ ನಾವುಗಳೇ ಕಾರಣ. ನಾವು ಮಾಡೋ ಪರಿಸರ ಮಾಲಿನ್ಯ ಮತ್ತು ಅತಿಯಾದ ಬಳಕೆಯಿಂದ ಇಂದು ಕಾಲಕಾಲಕ್ಕೆ ಮಳೆ ಆಗಲ್ಲ, ಬೇಸಿಗೆಗಾಲದಲ್ಲಿ ವರ್ಷದಿಂದ ವರ್ಷಕ್ಕೆ ಅತಿಯಾದ ಬಿಸಿಲಿನ ಬೇಗೆ, ಚಳಿಗಾಲದಲ್ಲಿ ಅತಿಯಾದ ಚಳಿ, ಹೀಗೆ ವರ್ಷದ 365 ದಿನಗಳು ತೊಂದರೆಯೇ. ಹೀಗೆ ಮುಂದುವರಿಯುತ್ತಾ ಹೋದರೆ ಮಾನವನ ಪ್ರಗತಿಯೇ ಮಾನವನ ಅವನತಿಗೆ ಕಾರಣವಾಗುತ್ತೆ. ಆದಷ್ಟು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಹಾಗೂ ಏನೇ ಆಗಲಿ ಅಗತ್ಯಕ್ಕೆ ತಕ್ಕಂತೆ ಬಳಕೆ ಮಾಡಿ. ಈ ನೆಲವನ್ನು ಜಲವನ್ನು ಕಾಪಾಡುವ ಹೊಣೆ ನಮ್ಮದೇ ಆಗಿರುತ್ತೆ. ಇಲ್ಲದಿದ್ದರೆ ಹನಿ ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ನಮ್ಮದಾಗುತ್ತೆ. ನೀರನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ.